ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಎಗ್ ಬರ್ಗರನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ಎಗ್ ಬರ್ಗರ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಳ್ಳುವ. ಇನ್ನು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆ, ಹಾಗೆ ಎರಡು ಈರುಳ್ಳಿನ ಚಿಕ್ಕದಾಗಿ ಹಚ್ಚಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗಿದೆ. ಇದಕ್ಕೆ ಒಂದು ಟೊಮ್ಯಾಟೊ ಹಾಗೆ ಒಂದು ದೊಣ್ಣೆ ಮೆಣಸನ್ನು ಹಾಕಿ ಪುನಃ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಇದು ಸಹ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ಪೂನ್ ಮೆಣಸಿನ ಪುಡಿ, ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಒಂದು ಸ್ಪೂನ್ ಗರಂ ಮಸಾಲ ಪುಡಿ, ಕಾಲು ಸ್ಪೂನ್ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಇದಕ್ಕೆ ಕಟ್ ಮಾಡಿಕೊಂಡ ಮೊಟ್ಟೆಯನ್ನು ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೀಸನ್ನು ಹಾಕ್ತಾ ಇದ್ದೇನೆ. ತುಂಬ ಈಸಿ ಇದೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಎಗ್ ಬರ್ಗರ್ ಮಾಡಲಿಕ್ಕೆ ನಾನಿಲ್ಲಿ ಬರ್ಗರ್ ಬನ್ ಅಂತಲೇ ಸಿಗುತ್ತೆ, ಅದನ್ನು ತಗೊಂಡಿದ್ದೇನೆ. ನೋಡಿ ಈ ರೀತಿ ಇರುತ್ತೆ, ಹಾಗೆ ಈ ರೀತಿ ಕಟ್ ಮಾಡಿಯೇ ಕೊಟ್ಟಿರ್ತಾರೆ. ಇನ್ನು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕ್ತಾ ಇದ್ದೇನೆ. ಇನ್ನು ಬನ್ನನ್ನು ಬೆಣ್ಣೆಯಲ್ಲಿ ರೋಸ್ಟ್ ಮಾಡಿಕೊಳ್ಳಿ. ತುಂಬ ರೋಸ್ಟ್ ಮಾಡ್ಕೋಬೇಡಿ, ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ. ಹಾಗೆ ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಕೋಸ್ಟಲ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಇನ್ನಿದರ ಮೇಲೆ ರೆಡಿ ಮಾಡಿಕೊಂಡ ಮೊಟ್ಟೆಯನ್ನು ಹಾಕ್ಕೊಳ್ಳುವ. ಈ ಥರ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ, ಖಂಡಿತ ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಇದರ ಮೇಲುಗಡೆ ಟೊಮ್ಯಾಟೊ ಕೆಚಪನ್ನು ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಮಯೋನೀಸನ್ನು ಹಾಕ್ತಾ ಇದ್ದೇನೆ. ಮಯೋನೀಸ್ ಸಾಸನ್ನು ನಾನು ಮನೆಯಲ್ಲೇ ಮಾಡಿರೋದು, ಹೇಗೆ ಮಾಡೋದಂತ ಮುಂಬರುವ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೇನೆ. ಎಷ್ಟು ಸಿಂಪಲಾಗಿ ಈಸಿ ಇದೆ ಅಲ್ವಾ? ಇನ್ನು ಬೇಕರಿಯಿಂದ ತರದೆ ಮನೆಯಲ್ಲೇ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಬರ್ಗರ್ ಸ್ಟಫಿಂಗ್ ರೆಡಿ ಆಗಿದೆ. ಈ ಥರ ಮಾಡಿ ಸರ್ವ್ ಮಾಡಿಕೊಳ್ಳೋಣ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದಿವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.